ಪರಿಶಿಷ್ಟ ವರ್ಗಗಳ ಸಚಿವಾಲಯಕ್ಕೆ ಪ್ರತ್ಯೇಕ ಪ್ರಧಾನ ಕಾರ್ಯದರ್ಶಿಗಳನ್ನು ನೇಮಿಸಿ ಕೂಡಲೇ ಆದೇಶಿಸುವಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ವರ್ಗಗಳ ಸಮಸ್ಯೆಗಳನ್ನು ಪರಿಹರಿಸಲು ಈ ಸಚಿವಾಲಯ ರಚಿಸಲಾಗಿದೆ. ಆದರೆ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲದೇ ಇರುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ. ವಾಲ್ಮೀಕಿ ಜಯಂತಿಯ ಅವಧಿಯಲ್ಲಿಯೇ ಪ್ರಧಾನ ಕಾರ್ಯದರ್ಶಿಗಳನ್ನು ನೇಮಿಸಿ ಆದೇಶ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಕೊಟ್ಟ ಅರ್ಜಿ ಅಪ್ರೂವ್ ಆಗಬೇಕಂದ್ರೆ ಲೇಟ್ ಆಗ್ತಾ ಇದೆ. ಪ್ರೈಸ್ ಮನಿ, ವಿದ್ಯಾರ್ಥಿ ವೇತನ, ಎಲ್ಲ ಯೋಜನೆಗಳು ಇವತ್ತು ಸರಿಯಾದ ಸಮಯಕ್ಕೆ ತಲುಪ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಜನರ ಮನಸ್ಸಲ್ಲಿ ಏನಾಗ್ತಾ ಇದೆ, ಸರ್ಕಾರ ಸುಮ್ಮನೆ ಮೂಜಿಗೆ ತುಪ್ಪರಿಸ ಕೆಲಸ ಮಾಡ್ತಾ ಇದೆ, ಯಾವುದೇ ಕೈಗೆ ಬರ್ತಾ ಇಲ್ಲ ಅಂತ. ಸರ್ಕಾರಕ್ಕೆ ನಾವು ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡೋದೇನೆಂದರೆ, ಆ ಸಮುದಾಯದ ನಿಜವಾದ ಏಳಿಗೆ ನೀವು ಆ ಸಮುದಾಯದ ಸೇವೆಗಳಲ್ಲಿ ಬಯಸಿದ್ರೆ ನೀವು ಪ್ರತ್ಯೇಕ ಒಂದು ಸೆಕ್ರೆಟರಿಯೇಟ್ ಮಾಡಿ. ಈಗಾಗಲೇ ಕೇಂದ್ರದಲ್ಲಿದೆ, ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿ ಇದೆ, ಸೆಕ್ರೆಟರಿ ಇದ್ದಾರೆ, ಎಲ್ಲ ಕಡೆ ಇದೆ. ಯಾಕೆ ಇಲ್ಲಿ ನೀವು ಮಾಡಲಿಕ್ಕೆ ಹಿಂದೆ ಹಾಕ್ತಾ ಇದ್ದೀರಿ? ಈ 3 ವರ್ಷ ಆಯಿತು ಹಿಂದಿನ ಸರ್ಕಾರದಲ್ಲಿ ನೀವು ಸೆಕ್ರೆಟರಿ ಇಲ್ಲದೇ ಕೆಲಸ ಮಾಡಿದ್ವಿ. ಇವತ್ತಿಗೂ ಯಾವುದೇ ಒಂದು ಸುತ್ತೋಲೆಗಳಾಗಬೇಕಂದ್ರೆ ವರ್ಷಾನುಗಟ್ಟಲೆ ಆಗುತ್ತೆ. ಭೇಟಿಯಾಗಕ್ಕೆ ನಮಗೆ ಟೈಮ್ ಸಿಗ್ತಾ ಇಲ್ಲ ಅವರಿಗೆ, ಯಾಕಂದ್ರೆ ಅವ್ರು ಟೈಮೇ ಕೊಡ್ತಾರೆ. ನಾವು 3-4 ಸಲ ಒಂದ್ಸಲ ಸೆಕ್ರೆಟರಿ ಭೇಟಿ ಆಗಬೇಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಇವತ್ತಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಭೇಟಿ ಆಗಬೇಕು, ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಸೆಕ್ರೆಟರಿ ಭೇಟಿ ಆಗಬೇಕು. ಅಪಾಯಿಂಟ್ಮೆಂಟ್ ಸಿಗಕ್ಕೆ ನಮಗೆ 3-4 ದಿನ ಕಾಯಬೇಕು ಬೆಂಗಳೂರಿಗೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ನಾಯಕ್, ರಾಮಕೃಷ್ಣ ನಾಯಕ್, ಈರಣ್ಣ ನಾಯಕ್, ರಮೇಶ್ ನಾಯಕ್ ಇದ್ದರು.